ಸೊ ಇದು ಸ್ಟಾರ್ಟ್ ಆಗಿದ್ದು ನಮಗೆ ಸೊ 11ನೇ ತಾರೀಕಿಂದ ಶುರು ಮಾಡಿದ್ವಿ. ಒಟ್ಟು ನಮ್ಮಲ್ಲಿ 100 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಸೊ 50 ಗ್ರೂಪ್ಸ್ ಮಾಡಿದ್ದೀವಿ. ಒಂದು ಗ್ರೂಪಲ್ಲಿ ಸೊ ಇಬ್ಬರು ಇರ್ತಾರೆ, ಒಬ್ಬರು ಸ್ಕೂಟರ್ ಓಡಿಸ್ತಾ ಇರ್ತಾರೆ, ಒಬ್ಬರು ಬ್ಯಾಕ್ ಸೈಡ್ ಅವರು ಸೊ ಫೋಟೋ ತೆಗೆದು ಅಲ್ಲಿಂದ ಒಂದು ಆ್ಯಪ್ಗೆ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅದು ಅಂತೇಳಿ ಕೆಲಸ ಅವರಿಗೆ. ನಮಗೆ ಏನು ಮಾಡಿದ್ವಿ ಅಂದರೆ, ನಮ್ಮ BBMP ಏರಿಯಾನ 1360 ಸೊ ಗ್ರಿಡ್ಸ್ ಅಂತೇಳಿ ಮಾಡಿದ್ದೀವಿ. ಒನ್ ಗ್ರಿಡ್ ಅದು ಏನಂತಂದರೆ 0.5 × 0.5 ಸ್ಕ್ವೇರ್ ಕಿಲೋಮೀಟರ್ ಒಂದು. ಆ ಥರದ ನಾವು ಇಲ್ಲಿ ತನಕ 800 ಗ್ರಿಡ್ಸ್ ಅಂತ ಮಾಡಿದ್ದೀವಿ. ಇನ್ನು ನಮಗೆ 1360 ಗ್ರಿಡ್ಸ್ ಆಗಬೇಕು. ಅದಾದಮೇಲೆ ನಾವು ಸೊ ಡಾಟಾ ಕಲೆಕ್ಟ್ ಮಾಡಿ ಆ ಡಾಟಾನ ಸೊ ICAR ಅಂತಿದೆ ಅಲ್ಲಿ ಕೊಟ್ಟರೆ ಅವರಿಗೆ, ಅವರು ಅನಲೈಸಿಸ್ ಮಾಡಿ ವಾಟ್ ಈಸ್ ದಿ ಟೋಟಲ್ ಸೊ ಪಾಪ್ಯುಲೇಷನ್, ಮೇಲ್ ಫೀಮೇಲ್, ವೆದರ್ ಆಪ್ರೇಟೆಡ್ ಆರ್ ನಾಟ್, ಇವೆಲ್ಲ ಅವರು ಹಿಸ್ಟ್ರಿ ಕೊಡ್ತಾರೆ ನಮಗೆ. ಹಾಗಾಗಿ ಇದನ್ನು ಸೊ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇದು ಉದ್ದೇಶ ಏನಂತ ಹೇಳಿದ್ರೆ, 2019ರಲ್ಲಿ ನಾವು ಫಸ್ಟ್ ಮಾಡಿದ್ದೀವಿ. 2019ರಲ್ಲಿ ಮಾಡಿದಾಗ ಬೀದಿ ನಾಯಿಗಳ ಸಂಖ್ಯೆ 300,010,000 ಇತ್ತು. ಈಗ ನಾವು 2019ರಿಂದ ನಾವು ಸೊ ಪ್ರತಿ ವರ್ಷಕ್ಕೆ 50,000 ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಒಂದು ವರ್ಷಕ್ಕೆ 1.5 ಲಕ್ಷ ಆ್ಯಂಟಿ ರೇಬಿಸ್ ವ್ಯಾಕ್ಸಿನೇಷನ್ನ ಮಾಡ್ತಾಯಿದ್ವಿ. ಸೊ ಈಗ 2019ರಿಂದ ಇಲ್ಲಿವರೆಗೆ ಮಾಡ್ಕೊಂಬಂದಿದ್ದೀವಲ್ಲ ಆಪರೇಷನ್ನು ಮತ್ತು ARV, ಅದರಲ್ಲಿ ಸೊ ವೆದರ್ ದಿ ಪಾಪ್ಯುಲೇಷನ್ ಆಸ್ ಡಿಕ್ರೀಸ್ ಆರ್ ಸೊ ಪಾಪ್ಯುಲೇಷನ್ ಜಾಸ್ತಿ ಆಗಿದೆಯಾ ಅಂತ ಕಂಡುಹಿಡಿಯೋದಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಸರ್ವೆ ಇದು. ಈ ಸರ್ವೆ ತುಂಬ ಮುಖ್ಯ ನಮಗೆ. ಯಾಕೆ ಅಂತೇಳಿದರೆ, ಈ ಸರ್ವೆ ಆದಮೇಲೆ ನಮಗೆ ಸೊ ಪಾಪ್ಯುಲೇಷನ್ ಜಾಸ್ತಿ ಆಗಿದರೆ ಏನು ಮಾಡಬೇಕು, ಸೊ ಪಾಪ್ಯುಲೇಷನ್ ಸೊ ಕಡಿಮೆ ಆಗಿದೆ ಮತ್ತೇನು ಮಾಡಬೇಕು ಅಂತ ಹೇಳಿದ್ರೆ, ಅದನ್ನು ಅರ್ಥಕೊಳ್ಳೋಕ್ಕೋಸ್ಕರ ನಾವು ಈಗ ಡಾಗೆಸ್ಟಿನೇಷನ್ ಸರ್ವೆನ ಸೊ ಮಾಡ್ತಾ ಇದ್ದೀವಿ. ಅದೇ ಗ್ರಿಡ್ ಹೇಳಿದ್ದೆನಲ್ಲ, ಗ್ರಿಡ್ಡಲ್ಲಿ ಬರ್ತದೆ ಅವರಿಗೆ. ಈಗ ನಮಗೆ ಇಲ್ಲಿ ತಂದಿಗೆ 800 ಗ್ರಿಡ್ ಆಗಿದೆ. ಒನ್ ಸ್ಮಾಲ್ ಗ್ರಿಡ್ ಕನ್ಸಿಸ್ಟ್ ಆಫ್ ಸೊ 0.5 ಕಿಲೋಮೀಟರ್ ಸ್ಕ್ವೇರ್ ಇಲ್ಲ, ಯಾವುದರ ಒಳಗೆ ಕಡಿಮೆ ಬಂದಿದೆ ಅಂತ.